ಎಷ್ಟು ವರ್ಷ ಹಳೆಯ ದೇವಸ್ಥಾನ ಸರ್ ಇದು? ಇದು 1400 ವರ್ಷ. 1400 ವರ್ಷ ಗಂಗರ ಚೋಳರ ಕಾಲದ. ದೇವಸ್ಥಾನ ಫಸ್ಟಿಗೆ ಇರಲಿಲ್ಲ. ಆಗ ಶಿವನೇ ತನ್ನ ಭೂತಗಣಗಳೊಂದಿಗೆ ಈ ಜಾಗಕ್ಕೆ ಬಂದು ಹೇಳಿದ್ನು. ಅವನು ಯಾಕೆ ಬಂದ? ನಂದಿ ಹೇಳ್ದ, ನಂದಿ ನೀನು ತಕ್ಷಣ ಭೂಲೋಕಕ್ಕೆ ಹೋಗುವ, ಭೂಲೋಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಜನ ಎಲ್ಲ ಕಷ್ಟಪಡ್ತಿದ್ದಾರೆ ಸಾಯ್ತಿದ್ದಾರೆ ಅಂತ ನೀನು ನೋಡ್ಕೊಂಡು ಬರ್ಬೇಕಲ್ಲ ಅಂತೇಳಿ ಆಯ್ತು ಬಂದು. ಆಮೇಲೆ ಅವನಿಗೊಂದು ಹೇಳ್ತೀನ ಬಂದ, ಮೂರು ಲೋಕದ ಒಡೆಯ ಶಿವ ದೃಷ್ಟಿ ಇಟ್ಟರೆ ಗೊತ್ತಾಗ್ತದೆ, ನಾನು ಯಾಕೆ ಪರೀಕ್ಷೆ ಮಾಡೋದು ಇವರು, ನಾನು ಯಾಕೆ ಭೂಲೋಕಕ್ಕೆ ಹೋಗ್ಲಿ, ಈ ಶರೀರ ನಾನು ಯಾಕೆ ಹೋಗ್ಲಿ ಅಂತ ಬರಲಿಲ್ಲ. ಆನಂತರ ಶಿವ ಕೇಳಿದ್ದೆ ಈಗ ಆಡ್ತಾ ಭೂಲೋಕಕ್ಕೆ ಹೋಗಿ ಕೇಳಿದ್ದೆ, ನಾನು ಹೋಗಿದ್ದೇ ಇಲ್ಲ ಹೋಗಿದ್ದೆ, ನಂಗೆ ಮತ್ತೋಗಿತ್ತು, ಭಾರಿ ಚೆನ್ನಾಗಿದ್ದಾರೆ, ಮಳೆ ಬೆಳೆ ಚೆನ್ನಾಗಿ ಆಗ್ತಿದೆ, ಸುಳ್ಳು ಹೇಳಿ ನಾನು ನೋಡಿ ಬರ್ತೀನಿ, ನಾನೇ ನಿನಗೇನು ಅನ್ನೋದು ಹೇಳ್ತೀನಿ, ಬೇಡ ಬೇಡ ನೀನು ಯಾಕೆ ಹೋಗ್ತೀನಿ, ನೀವು ಅದ್ರೊಂದು ನಾನು ಅದ್ರೊಂದು ನೀರು ಬದ್ರೊಂದು ಗಣಪತಿ ಅರ್ವದ್ರೊಂದು ಅಲ್ಲಿ ಅತಸ್ಥಿತಿ ಇದೆ, ನೀನು ಯಾಕೆ ಹೋಗ್ತೀನಿ, ನಾನು ನೋಡಿ ಬಂದೇನಿ. ಆಗ ಆಯ್ತು ಆಯ್ತು, ನಾನು ಒಬ್ಬನೇ ಹೋಗೋದಿಲ್ಲ, ನನ್ನ 21 ಭೂತಗಣಗಳೊಂದಿಗೆ ಭೂಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿ ಶಿವ ಇಲ್ಲಿಂದ ಸ್ವಲ್ಪ ಮೇಲೆ ಬದಲಾಗಿ ಮೇಲೆ ಸ್ಟೆಪ್ ಆಯ್ತ. ಅದರಲ್ಲಿ ಭೈರವರ ಜೊತೆಗೆ ತನ್ನ 20 ಭೂತಗಣಗಳೊಂದಿಗೆ ಬಂದಿರು. ಆಗಿದ್ದ ರಾಜರು ದೇವರ ಹೇಳಿದ್ದೆ ಅಂತ ಇದೆ ದೇವರ ಮನೆ ಅಂತ ಪ್ರಸಿದ್ಧಿ ಆಗಿ. ಓ, ದೇವರೇ ಬಂದಿದ್ದಕ್ಕೆ ದೇವರ ಮನೆ, ದೇವರ ಮನೆ ಅಂತ ಮುಂದೆ ಪ್ರಸಿದ್ಧಿ ಆಗಲಿ. ನಾನೊಂದು ಆಲಯ ಕಟ್ಟು ಶಿಲ್ಪಿ ಕರ್ತು ಬಂದು ಶಿಲ್ಪಿ ಆ ಕಡೆ ಈ ಕಡೆ ಅವನು ವಾಸ್ತು ನೋಡ್ತಾನ. ಈ ಜಾಗ ತೋರಿಸಿದೆ, ಇಲ್ಲಿ ಆಲಯ ಕಟ್ಟಿ ಮೇಲೆ ಬೇಡ ಕೆಳಗಡೆ ಮಾಡಿ. ಶಿವ ಕೈಲಾಸಕ್ಕಾಗಿ ಬಸವನಿಗೆ ಸಂಕಲ್ಪ, ನೀನು ನನಗೆ ಸುಳ್ಳು ಹೇಳಿ, ಮೂರು ಲೋಕದಲ್ಲಿ ಅದಕ್ಕೆ ಬಂದದಲ್ಲಿ ಮೂರು ಬಟ್ಟೆ ಪಾಡದಿಗಳಾಗಿ ಎರಡು ಜನ ಮಣ್ಣು ಹೊತ್ತು ಒಬ್ಬ ಮಣ್ಣು ಹೊತ್ತು ಇರ್ತಾನೆ, ಎರಡು ಜನ ಹೆಗಲ ಮೇಲೆ ಬಿಡಿಗೆ ಇಟ್ಕೊಂಡು ಆ ಮಣ್ಣು ಎಳಿತಾರೆ, ಆ ಮಣ್ಣು ಎಳೆಯ ದೃಶ್ಯ ನೋಡುವ, ನೀನು ಸುಳ್ಳು ಹೇಳಿದ್ದಕ್ಕೆ ಮನುಷ್ಯನಿಗೆ ಭೂಮಿ ಉಳಬೇಕೇ ರವ. ಓ, ಇವತ್ತಿನಿಂದ ಮನೆ ಬಸವ ಎತ್ತಿಂದ ಉಪಯೋಗಿಸಿ ಶುರು ಮಾಡಿದ್ರು. ಶಿವನ ಮನೆಯಿಂದ ಅವ್ರ ತಲೆ ಬಂತು, ನಾವೇ ಯಾಕೆ ಅಲೆ ಉಪಯೋಗ ಇವನೇ ಒಬ್ಬರು ಚಾಪದ ಇವನ್ನು ನೋಡಕಟ್ಟಂತ ಎತ್ತುಗಳನ್ನ ಬಳಸಿ ಅವನ್ನು ಉಪಯೋಗಿಸಿ. ಓಕೆ ಓಕೆ, ಅದಕ್ಕೆ ದನಗಳನ್ನ ಬಳಸ್ತಾರೆ. ಇದು ಒಂದು ಶಾಪ ಶಿವನು ಕೊಟ್ಟಿದ್ದ ಶಾಪ ಬಸವನಿಗೆ ನೋಡಿ. ಆಮೇಲೆ ರಾಜರು ಈ ಜಾಗದಲ್ಲಿ ಅಲೆ ಕಟ್ಟಿ ರಾಜರ ಮನೆ ದೇವರಾಗಿ ಪೂಜೆ ಮಾಡ್ತಿದ್ರು. ಮತ್ತೆ ರಾಜರಿಗೆ ಕಪ್ಪ ಕೊಡ್ತಿದ್ರು ಈ ಕಡೆ ಎಲ್ಲ ಬಂದು ನಡ್ಕೊಂಡು ರಾಜರಿಗೆ ಕೊಟ್ಟು ಆ ರಾಜರ ಪ್ರಜೆಗಳಿಗೆ ಎಲ್ಲ ಮನೆಗಳು ರಾಜರಿಂದ ಕೇವಲ ಈ ಸ್ವಲ್ಪ ಒಪ್ಪಿಸಿ ಪೂಜೆ ಮಾಡಿಸಿ ಹೋಗ್ತಾರೆ. ಬಟ್ ಭೈರವೇಶ್ವರ ಅಂತ ಹೆಸರು ಹೆಂಗೆ ಬಂದಿದ್ದು? ಕಾಲಭೈರವ ಅಂದರೆ ಹೆಸರು ಹೇಗೆ ಬಂತು ಅಂತ ಈ ದೇವಸ್ಥಾನ? ಭೈರವ ಅಂದರೆ ಶಿವ ಇದು ಬ್ರಹ್ಮ ಶಿವ ಈಗ ನಮ್ಮ ಇವರೆಲ್ಲ ವಧ ಮಾಡ್ಕೊಂತಾರೆ ಅದಕ್ಕೆ ಇದು. ಕುಮಾರಸ್ವಾಮಿ ನಾನೇ ಹೆಚ್ಚು, ಯಡಿಯೂರಪ್ಪ ನಾನೇ ಹೆಚ್ಚು, ಟಗರ್ ನಾನೇ ಹೆಚ್ಚು, ಕನಕಪುರ ಬಂಡೆ ನಾನೇ ಹೆಚ್ಚು ಅಂತ ದೇವತೆಗಳೊಳಗೆ ವಧ ಆಗ್ತಾರೆ. ನಮ್ಮ ವಿಷ್ಣು ಮಹೇಶ್ವರೆಲ್ಲ ಬುದ್ಧಿ ಹೇಳ್ತಾರೆ ಬ್ರಹ್ಮನಿಗೆ, ನೀನು ಅಲ್ಲ ಮಾರೆ ಆ ಸೃಷ್ಟಿಕರ್ತನೇ ಶಿವ ಲಯಕರ್ತನವನೇ, ಅವನಿಗೆ ಹೋಗೋದು ಬೇಡ, ಅವನು ಮುದುರ್ಚದ ಬೇಡ, ಶಿವನದೇನು ನಾನೇ ಹೆಚ್ಚು, ನಾನು ಸೃಷ್ಟಿ ಮಾಡುವಾಗ ಶಿವ ಬ್ರಹ್ಮ ಕೃಷಿ, ನಾನು ಸೃಷ್ಟಿ ಮಾಡುವಾಗ ಶಿವ ಲಯ ಮಾಡಿ, ನಾನು ಸೃಷ್ಟಿ ಮಾಡಿದ್ರೆ ಅವನು ಲಯ ಹೇಳಿ ಮಾಡ ಸರಿ, ನಾನೇ ಹೆಚ್ಚು ಇಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ, ನಾನು ಜೀವನವನ್ನು ಮಾಡಿ ಮುದುರಿಸ್ಬಿಡ್ತಾರೆ ಸ್ಮಶಾನದಕ್ಕೆ ಹಿಂಗೆ ಹಿಂಗೆ ಹಂಗಿಲ್ಲ ಇದು ಒಂದು ಲಟ್ಟೆ ಅಂತೇಳಿ. ಆಗ ಶಿವ ಭೈರವ ರೂಪ ಶಿವನ ಬ್ರಹ್ಮನ ಒಂದು ಶಿರವನ್ನ ಚೂಟಿ ಬಿಟ್ಟೆ ಅದು ಹುಡುಗ ಸೃಷ್ಟಿಕರ್ತನೆ ನಾನು ಪ್ರಪಂಚ ನಡೀಬೇಕಲ್ಲ ಅಂತೇಳಿ. ಆಗ ಇದ್ದೇ ವಿಷ್ಣು ಎಲ್ಲರೂ ದೇವತೆಗಳು ಒಂದು ಸ್ತೋತ್ರ ಆಚರಣೆ ಮಾಡ್ತಾರೆ, ಏಕಂ ಕಟ್ಟು ಹಂಗ ಹತ್ತಂ ಪುನರಪಿ ಪೂಜೆ ಕಪ್ಪಾಸಮ ಏಕಂ ಚೋಮಂ ಕಾಪಾಲಂ ಕಷ್ಟ ಹತ್ತಂ ಡಮರಪ ಸಹಿತ ಮಾಮಹಸ್ತೇ ಪಿನಾಕಂ ಚಂದ್ರಾರ್ಕಂ ಕೇತುಮಾಲ್ಯಂ ವಿಕೃತ ನರ ಶಿರ ಸರ್ಪ ಯಜ್ಞ ಉಪವೀತ ನೀಲಂ ಜೀವೃತವರ್ಣಂ ಚಿಕಣಶಿರಮಯಂ ಭೈರವಂ ಭೀಮರೂಪಂ ರೌದ್ರಂ ರುದ್ರಾವತಾರ ಜ್ವಲಿತ ಶಿವಮಹೋ ನೀಲಕೇಶಂ ಸುದಷ್ಟ್ರ ಭೀಮಾಗಾಮೀಯ ರೂಪಂ ಕಿರಿಕಿರಿ ತಮ್ರವಂ ಭೈರವೇಶಂ ನಮಾಮಿ ಅಂತ ರಚನೆ ಮಾಡಿ ಶಿವನನ್ನು ಶಾಂತಿ ಮಾಡಿ. ಆಗ ಶಿವ ಪುನಃ ಬ್ರಹ್ಮನಿಗೆ ಜೀವ ಕೊಡ್ತಾನೆ, ಬ್ರಹ್ಮ ನಂದು ತಪ್ಪಾಯಿತು ಅಂತ ಒಪ್ಪಿಗೆತ್ತಾನೆ. ಆನಂತರ ಶಿವ ನನಗೆ ಬ್ರಹ್ಮಹತ್ಯ ದೋಷ ಬಂತು ಅಂತೇಳಿ ದುಃಖ ತನಗೂ
ಓ ಅದು ಕತೆ ಮುಂದೆ ಹೋಗ್ತದೆ ಮುಂದೆ ಹೋಗುತ್ತೆ. ಕಾಶಿಗೆ ಹೋದ ಶಿವನೇ ಬ್ರಹ್ಮ ಹತ್ಯೆ ಆಗಿದೆ, ಏನಿದು ಶಿವ ಕಪಾಟ ಮಾಟ ಕೇಳಿ ದೀಕ್ಷೆ ಹಾಕ್ತ ಆಗ ಕಾಪಾರ ಮಾಡಲು ಹೋಗ್ತದೆ ಭೈರವ ನೀವು ಕಾಶಿ ಕ್ಷೇತ್ರದಲ್ಲಿ ನೆಲೆ ನಿಲ್ಲಿಸಿ. ಸರಿ ಸರಿ ಸರಿ, ಆ ಥರವಾಗಿರೋದು. ಧನ್ಯವಾದಗಳು ಸರ್. ಬೆಂಗಳೂರು ಎಲ್ಲ ಮನೆ ಕಳಿಸಿ ಬೆಂಗಳೂರಿಗೆ ತೆಗೆದಿರುತ್ತೆ.